सनातनं सनूतनं सनातनं हिंदू धर्मं शुभंकरं सुखप्रदं सदाहितं हिंदू धर्मं कामक्रोधोद्भवं वेगं सयुक्तस्य सुखी नरः ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ವೇಗಗಳನ್ನು ಸಹಿಸಿಕೊಂಡು ಕಾಮಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ಯತೇಂದ್ರಿಯ ಮನೋಬುದ್ಧಿರ್ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಚ ಭಯಕ್ರೋಧೋ ಯಸದಾ ಮುಕ್ತ ಏವ ಸಹ. ಇಂದ್ರಿಯ ವಿಷಯಗಳನ್ನು ದೂರ ಮಾಡಿ ದೃಷ್ಟಿಯನ್ನು ಕೇಂದ್ರೀಕರಿಸಿ ಶ್ವಾಸೋಚ್ಛ್ವಾಸಗಳನ್ನು ನಿಲ್ಲಿಸಿ ಆ ಮೂಲಕ ಆ ಮನಸ್ಸನ್ನು ಇಂದ್ರಿಯಗಳನ್ನು ಬುದ್ಧಿಯನ್ನು ನಿಯಂತ್ರಿಸಿ ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುವ ಆಧ್ಯಾತ್ಮಿಕ ವಾದಿಯು ಆಸೆ ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗುತ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರುಚ್ಯತಿ. ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ. ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುತ್ತಾನೆ. ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದೇ ಯೋಗವಾಗಿದೆ ಎಂದು ನೀನು ತಿಳಿ. ಏಕೆಂದರೆ ಸಂಕಲ್ಪಗಳ ತ್ಯಾಗ ಮಾಡಿರುವ ಯಾರೇ ಪುರುಷನು ಯೋಗಿಯಾಗಲಾರನು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಆಹಾರ ನಿದ್ರೆ ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ನಿಯಂತ್ರಿತನಾದವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು. ಸನಾತನಂ ಸನೂತನಂ ಸದಾತನಂ ಹಿಂದೂ ಧರ್ಮಂ.